हलो मई डियर ऑल वन अगेन वेलकम बैक टू मई चैनल सो एल्लरिगू होस वर्षद आर्थिक शुभाशयगळु इष्टु वर्ष नन्न चैनल गे सपोर्ट माड्कोंडु ननगू सपोर्ट माडि इष्टु दिन नडेसिकोंडु बंदिरो निम्मेल्ल सब्सक्राइबर्स गू तुंबाने थैंक्स हेळ्ता देवरल्लि बेड्कोंतीनि निमगेल्ल दिननु ओळ्ळेदागिरलि अंत सो इवत्तिन व्लॉग ओंदु रैंडम व्लॉगे सुमारु दिन आयितु व्लॉग हाक्दे बिकॉज स्वल्प हुषार गंटलेल्ल स्वल्प कट्टोग्बिट्टित्तु हिंगे नार्मल कोल्ड विंटर ಆಗಿರೋದ್ರಿಂದ ವೆದರ್ ಚೇಂಜ್ ಆಗ್ತಾ ಇದ್ರಿಂದ ಸ್ವಲ್ಪ ಎಲ್ಲ ಚೇಂಜಸ್ ಆಯಿತು ಸೊ ನಮ್ಮ ಮನೆಗೆ ಬಂದಿರುವಂಥ ಫಸ್ಟ್ ಗಿಫ್ಟ್ ಸೊ ಇದರಲ್ಲಿ ನೋಡಿ ಏನೇನಿದೆ ಅಂತ ತುಂಬಾ ಚೆನ್ನಾಗಿರುವಂಥ ಒಂದು ಗಿಫ್ಟ್ ಬಂದಿದೆ ಸೊ ಕ್ರಿಸ್ಮಸ್ಗೆ ನಮಗೊಂದು ಗಿಫ್ಟ್ ಸಿಕ್ಕಿರುವಂಥ ಒಂದು ಬ್ಯಾಸ್ಕೆಟಲ್ಲಿ ಈ ಎಲ್ಲ ಒಂದು ಕೇಕು ಬಿಸ್ಕೆಟ್ಸು ವೈನ್ ರೆಡ್ ವೈನ್ ಎಲ್ಲದನ್ನು ಇಟ್ಕೊಟ್ಟಿದ್ದಾರೆ ಬಟ್ ನಾವು ಯಾರೂ ವೈನ್ ಕುಡಿಯಲ್ಲ ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ಒಂದು ಸೂಪರಾಗಿರುವಂಥ ಎಗ್ ಬಿರಿಯಾನಿ ಪ್ಲಸ್ ನಮ್ಮ ಕ್ರಿಸ್ಮಸ್ ಸೆಲೆಬ್ರೇಷನ್ ಹೇಗೆ ನಡೆಯುತ್ತೋ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಇದು ಬಂದು ನಾನು ಒಂದಿನ ಮುಂಚೆ ಮನೆಗೆ ಹೋಗೋಕ್ಕಿಂತ ಮುಂಚೆ ಮಾಡಿರುವಂಥ ವ್ಲಾಗ್ ಇದು ಮನೆ ದಿನ ನಾವು ಮನೆಗೆ ಹೋಗ್ತಿದ್ದೀವಿ ಬಿಕಾಸ್ ಒನ್ ವೀಕ್ ಫುಲ್ 10 ಡೇಸ್ ಬಂದು ಮನೇಲಿ ಹೋಗಿ ವೆಕೇಷನ್ನ ಎಂಜಾಯ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಇವಾಗ ಒಂದು ಸೂಪರಾಗಿ ಈಸಿ ಮೆಥಡಲ್ಲಿ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾವು ಎಗ್ನ ಫಸ್ಟ್ ಬಾಯ್ಲ್ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ಎಗ್ ಬೇಕೋ ಆ ರೀತಿ ನೋಡ್ಕೊಂಡು ಬಾಯ್ಲ್ ಮಾಡ್ಕೊಳ್ಳಿ ಸೊ ಅದರಲ್ಲಿ ನಾನು ಸ್ವಲ್ಪ ಆನಿಯನ್ ಕೂಡ ನಾನು ರೋಸ್ಟ್ ಮಾಡಿ ತಗೊಳ್ತಾ ಇದ್ದೀನಿ ಒಂದು ಆನಿಯನ್ನ ಉದ್ದುದ್ದಕ್ಕೆ ಹೆಚ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿ ತಗೊಳ್ಳೋಣ ಸೊ ಅದನ್ನು ಒಂದು ಮೀಡಿಯಂ ಒಲೆ ಉರಿಯಲ್ಲಿ ಇಟ್ಟು ನೀವು ರೋಸ್ಟ್ ಮಾಡಬೇಕು ಸೊ ಒಂದು ಸೈಡಲ್ಲಿ ನಾನು ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಸ್ವಲ್ಪ ಧಾರಾಳವಾಗಿ ಎಣ್ಣೆ ಹಾಕ್ಕೊಂಡು ಬಿರಿಯಾನಿಗೆ ಬೇಕಾಗಿರುವಂಥ ಸ್ಪೈಸಸ್ನೆಲ್ಲ ನಾನು ಅದಕ್ಕೆ ಹಾಕಿಬಿಟ್ಟು ಒಂದು ಧಾರಾಳವಾಗಿರುವಂಥ ದೊಡ್ಡ ಸೈಜ್ನ ಆನಿಯನ್ನ ತಗೊಂಡು ಚೆನ್ನಾಗಿ ಅದನ್ನು ನಾನು ಫ್ರೈ ಮಾಡ್ತಾ ಇದ್ದೀನಿ ಸೊ ಎಗ್ ನೀವು ಒಂದು ಸ್ವಲ್ಪ ಮುಂಚೆನೇ ಬೇಯಿಸಿ ಇಟ್ಬಿಡಿ ಸೊ ಆವಾಗ ಬಿರಿಯಾನಿ ಮಾಡೋಕ್ಕಿಂತ ಮುಂಚೆನೇ ಇದನ್ನೆಲ್ಲ ನಾವು ಮ್ಯಾರಿನೇಟ್ ಮಾಡಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದಕ್ಕೊಂದು ಸ್ಮಾಲ್ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಎಗ್ಗಲ್ಲಿ ಸ್ವಲ್ಪ ಟರ್ಮರಿಕ್ಕು ಸ್ವಲ್ಪ ಹೋಲ್ಸ್ ಮಾಡ್ಕೊಳ್ಳಿ ನಾನು ಯಾವ ರೀತಿ ಮಾಡಿಟ್ಕೊಂಡಿದ್ದೀನೋ ಆ ರೀತಿ ಸ್ವಲ್ಪ ಸಾಲ್ಟು ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನೀವು ಹಾಕಿ ಮಿಕ್ಸ್ ಮಾಡ್ಕೋಬೋದು ಚೆನ್ನಾಗೇ ಇರುತ್ತೆ ಪೆಪ್ಪರ್ ಪೌಡರು ಕಾಳ್ಮೆಣ್ಸ್ ಪೌಡರು ಆಮೇಲೆ ಸ್ವಲ್ಪ ಸಾಲ್ಟು ಜೀರಾ ಪೌಡರು ಟರ್ಮರಿಕ್ ಪೌಡರ್ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಬಿಟ್ರೆ ಅದು ನಿಮಗೆ ಚೆನ್ನಾಗಿ ಅದು ಮ್ಯಾರಿನೇಟ್ ಆಗುತ್ತೆ ಸೊ ಆಮೇಲೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೊಟೊನ ಉದ್ದುದ್ದಕ್ಕೆ ಒಂದು 2 ಟೊಮೊಟೊ ಮೀಡಿಯಮ್ ಸೈಜ್ದು ಹೆಚ್ಚು ಹಾಕ್ಕೊತಾ ಇದ್ದೀನಿ ಸೊ ಜಾಸ್ತಿ ಟೊಮೊಟೊ ಬೇಕು ಅಂತ ಇಲ್ಲ ನಾನು ಮೀಡಿಯಮ್ ಸೈಜ್ದು 2 ಟೊಮೊಟೊ ಹೆಚ್ಚು ಹಾಕ್ಕೊತಾ ಇದ್ದೀನಿ ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು ನಿಮಗೆ ಎಲ್ಲ ಬಿರಿಯಾನಿ ಟೊಮೊಟೊ ಗೊಜ್ಜು ಯಾವುದೇ ನೀವು ರೆಸಿಪಿ ತಗೊಳ್ಳಿ ಆನಿಯನ್ ಮತ್ತು ಟೊಮೊಟೊ ಚೆನ್ನಾಗಿ ನೀವು ಸ್ಮ್ಯಾಶ್ ಮಾಡೋ ಥರ ಅದು ಫ್ರೈ ಆಗಬೇಕು ಆವಾಗಲೇ ಆ ಟೇಸ್ಟ್ ಬಂದು ನಿಮಗೆ ಚೆನ್ನಾಗಿ ಫ್ಲೇವರಲ್ಲಿ ಸಿಗುತ್ತೆ ಸೊ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮುಚ್ಚಿಟ್ಬಿಟ್ಟು ಮೀಡಿಯಮ್ ಒಲೆ ಉರಿಯಲ್ಲಿ ಆ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಸೊ ಅದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇವಾಗ ನಾನು ಒಂದು ಸೈಡಲ್ಲಿ ಸ್ವಲ್ಪ ಕಡಾಯಲ್ಲಿ ಎಣ್ಣೆ ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿಟ್ಟಿರುವಂಥ ಎಗ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಇದು ಫುಲ್ಲು ಲೋ ಫ್ಲೇಮಲ್ಲೇ ನೀವು ರೋಸ್ಟ್ ಮಾಡಬೇಕು ನಿಧಾನಕ್ಕೆ ರೋಸ್ಟ್ ಮಾಡಿ ಇಲ್ಲ ಅಂದರೆ ಅದು ಚೆನ್ನಾಗಿ ಸಿಡಿಯುತ್ತೆ ಇವಾಗ ನಾನು ಸ್ವಲ್ಪ ಗ್ರೀನರಿಸ್ನಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೇಥಿ ಮತ್ತು ಸ್ವಲ್ಪ ಬಂದು ನಾವು ಡ್ರೈ ಮೇಥಿ ಇಟ್ಕೊಂಡಿರ್ತೀವಲ್ವ ಅದು ಸೊ ಇದೆಲ್ಲ ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಹಸಿಮೆಣಸಿನ್ಕಾಯಿ 1-2 ರಿಂದ 3 ನೀವು ಬೇಕಂದರೆ 3 ಹಾಕ್ಕೊಳ್ಳಿ ಸ್ಪೈಸ್ ಬೇಕು ಅಂದರೆ ಬೇಡ ಅಂದರೆ ನೀವು ಹಂಗೆ ಕೂಡ ಹಸಿಮೆಣಸಿನ್ಕಾಯಿನ ಹಾಕ್ಕೋಬೋದು ಇವಾಗ ಒಂದು ಸೈಡ್ ಚೆನ್ನಾಗಿ ರೋಸ್ಟ್ ಆದಮೇಲೆ ಎಗ್ನ ನಿಧಾನಕ್ಕೆ ಇನ್ನೊಂದು ಸೈಡಿಗೆ ನೀವು ತಿರುಗಿಸಿ ಹಾಕ್ಕೊಂಬಿಡಿ ಆವಾಗ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಇನ್ನೊಂದು ಕಡೆ ನಾವು ಬಿರಿಯಾನಿನೇ ಮಾಡ್ತಾ ಇದ್ದೀವಿ ಇವಾಗ ಚೆನ್ನಾಗಿ ಅದು ಫ್ರೈ ಆದಮೇಲೆ 1 ಸ್ಪೂನ್ ಕರ್ಡ್ ಚೆನ್ನಾಗಿ ಫ್ರೆಶ್ ಆಗಿರುವಂಥ ಕರ್ಡ್ ಯೂಸ್ ಮಾಡಿಕೊಂಡು ಅದು ಗಟ್ಟಿ ಇಲ್ದಿರೋ ಥರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ನಾನು ಬಿಸಿ ನೀರನ್ನೇ ಹಾಕ್ತಾ ಇದ್ದೀನಿ ಒಂದು ಸೈಡಲ್ಲಿ ನಾನು ಬಿಸಿ ಮಾಡಿಟ್ಕೊಂಡಿದ್ದೀನಿ ಕೆಟಲಲ್ಲಿ ಬಿಸಿ ನೀರು ಹಾಕಿದಷ್ಟು ನಿಮಗೆ ಕೆಲಸ ಬೇಗ ಮುಗಿಯುತ್ತೆ ನಾನಿಲ್ಲಿ ಬಾಸುಮತಿ ರೈಸ್ ತಗೊಂಡಿರೋದ್ರಿಂದ ಬಾಸುಮತಿ ರೈಸ ರೇಷಿಯೋನೇ ನಾನು ತಗೊಳ್ತಾ ಇದ್ದೀನಿ ಸೊ ಯಾವಾಗಲೂ ಅಷ್ಟೇ ಬಾಸುಮತಿಗೆ ಬಂದು 1 ಲೋಟ ತೊಗೊಂಡ್ರೆ 1 ಕಾಲು ಸಾಕು ಅಂತಾರೆ ಇಲ್ಲ 1.5 ಸಾಕು ಅಂತಾರೆ ಬಟ್ ನಾನಿಲ್ಲಿ 1.75 ಕರೆಕ್ಟಾಗಿ ನೀರು ತಗೊಳ್ತೀನಿ ಯಾಕಂದರೆ ನಾನು ದಮ್ ಹಾಕ್ತೀನಿ ಹಾಗಾಗಿ ಕಡಾಯಲ್ಲೇ ಮಾಡೋದ್ರಿಂದ ದಮ್ ಹಾಕಿ ಮಾಡೋದ್ರಿಂದ ನನ್ನ ರೇಷಿಯೋ ಇದು ಕರೆಕ್ಟಾಗಿರುತ್ತೆ ಸೊ ನಾನು ಆ ರೀತಿ ನೀವು 1 ಗ್ಲಾಸ್ ತೊಗೊಳ್ತಾ ಇದ್ದಾರೆ ಅಂದರೆ 1.75 ಗ್ಲಾಸ್ ಎಕ್ಸ್ಟ್ರಾ ನೀವು ನೀರನ್ನ ತಗೋಬೇಕಾಗತ್ತೆ
ಸೊ ಆಗಾಗ ನಾನು ಮಾಡಿರುವಂಥ ಕರೆಕ್ಟಾಗಿರೋ ರೇಷಿಯೋ ಬಂದು ನನಗೆ ಕರೆಕ್ಟಾಗಿ ಸಿಗುತ್ತೆ. ಇವಾಗ ಒಂದು ಹಾಫ್ ಆನ್ ಅವರ್ ಮುಂಚೆನೇ ನಾನು ಚೆನ್ನಾಗಿ ರೈಸ್ನ ವಾಶ್ ಮಾಡಿ ಇಟ್ಟಿದ್ದೀನಿ. ಸೊ ಅದು ಚೆನ್ನಾಗಿ ನೀರು ಕುದಿಯಬೇಕಾದ್ರೆ ನೀವು ರೈಸ್ ಹಾಕಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಫ್ಲೇಮಲ್ಲಿ ಕುದಿಸಿ ಅದನ್ನ ಚೆನ್ನಾಗಿ ಅಂದರೆ ಜಾಸ್ತಿ ಫ್ಲೇಮಲ್ಲೇ ಹಾಕಿ ಕುದಿಸಿ. ಸೊ ಆ ಚೆನ್ನಾಗಿ ಕುದ್ದಾದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಒಂದು 50% ಬೆಂದಾಯಿತು ಅಂದಾಗ ಅದನ್ನು ನೀವು ಫುಲ್ ಲೋ ಹಾಕಿಬಿಟ್ಟು ಆ ಮುಚ್ಚಿಲ ಮುಚ್ಚಿಬಿಟ್ಟು ಚೆನ್ನಾಗಿ ಒಂದು ವೆಯ್ಟ್ ಆಗಿರುವಂಥದ್ದು ಯಾವುದಾದ್ರೂ ಒಂದು ಕುಟ್ಟಣಿಗೆನೆ ಯಾವುದಾದ್ರು ತಗೊಂಡು ಆ ಮುಚ್ಚಿಲದ ಮೇಲೆ ಇಟ್ಬಿಟ್ಟು ಒಂದು 10 ಮಿನಿಟ್ಸ್ ಫುಲ್ ಲೋ ಫ್ಲೇಮಲ್ಲೇ ನೀವು ಬೇಯಿಸ್ಬೇಕು. ಆ ದಮ್ ಒಳಗಡೆ ಅದು ಚೆನ್ನಾಗಿ ನಿಮಗೆ ರೋಸ್ಟ್ ಆಗಿ ಸೂಪರಾಗಿ ಉದ್ರ ಉದ್ರಾಗಿ ಬರುತ್ತೆ. ಟ್ರಸ್ಟ್ ಮೀ, ಇದೇ ರೇಷ್ಯೋದಲ್ಲಿ ಮಾಡಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಸಿಗುತ್ತೆ ನಿಮಗೆ ಎಗ್ ಬಿರಿಯಾನಿ. ನಿಮಗೆ ಬೇಕು ಅಂದರೆ ಈ ಎಗ್ನೆಲ್ಲ ಕುದೀತಾ ಇರುತ್ತಲ್ವ ಒಂದು 50% ಆವಾಗಲೇ ನೀವು ಇದನ್ನು ಸೇರಿಸ್ಕೋಬಹುದು. ಬಟ್ ನಾನು ಬಂದು ಕೊನೆಯಲ್ಲಿ ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿಬಿಟ್ಟು ಒಂದು 10 ಮಿನಿಟ್ಸ್ ಆಫ್ ಮಾಡಿ ದಮ್ ಹಾಕ್ಬಿಡ್ತೀನಿ. ಆವಾಗ ನಿಮಗೆ ಆ ಫ್ಲೇವರ್ ಕೂಡ ಲೈಟಾಗಿ ಇಳಿದಿರುತ್ತೆ ರೈಸಲ್ಲಿ. ಆವಾಗ ಕರೆಕ್ಟಾಗಿ ನಿಮಗೆ ಎಗ್ ಬಿರಿಯಾನಿ ಟೇಸ್ಟ್ ಕೂಡ ಬಂದ್ಬಿಡುತ್ತೆ. ಬೇಕು ಅಂದರೆ ನೀವು ಇದನ್ನು ನೀರಲ್ಲಿ ಕುದಿಸಿ ಮಾಡ್ಕೋಬೋದು. ಬಟ್ ಆದರೆ ಈ ಒಂದು ಫ್ರೈ ಮಾಡಿರುವಂಥ ಸ್ಪೈಸಸ್ ಎಲ್ಲ ನಿಮಗೆ ನೀರಲ್ಲೇ ಉದುರು ಹೋಗುತ್ತೆ, ಅದು ಚೆನ್ನಾಗೇ ಇರುತ್ತೆ. ಅಂದರೆ ಆ ಫ್ಲೇವರ್ ಬಂದು ನಿಮಗೆ ರೈಸಲ್ಲಿ ಆ್ಯಡ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಆನಿಯನ್ನೆಲ್ಲ ರೋಸ್ಟ್ ಮಾಡಿ ಇಟ್ಟಿರೋಂಥ ಆನಿಯನ್ನು ಮೇಲ್ಗಡೆ ಹಾಕ್ಬಿಡ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೇಕು ಅಂದರೆ ಪುದೀನ ಕೂಡ ಸ್ವಲ್ಪ ಲೈಟಾಗಿ ಹಾಕೊಂಡ್ಬಿಟ್ಟು ಮುಚ್ಚುಳ ಹಾಕಿ ಚೆನ್ನಾಗಿ ದಮ್ ಹಾಕ್ಬಿಡೋಣ. ದಮ್ ನೀವೇನು ಫ್ಲೇಮೆಲ್ಲ ಆನ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಹಾಗೆ ಒಂದು 10 ಮಿನಿಟ್ಸ್ ಆ ಬಿಸಿಯಲ್ಲೇ ನೀವು ದಮ್ ಹಾಕಿಟ್ಬಿಟ್ರೆ ಸಾಕು, ಸೂಪರಾಗಿ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಕಾಂಬಿನೇಷನ್ ಆಗಿ ಒಂದು ದಾಲ್ ಕರಿ ಮಾಡಿದ್ದೀನಿ. ಇದು ತುಂಬಾ ಈಸಿ ಆಗಿರುವಂಥ ದಾಲ್ ಕರಿ. ಇದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ವೀಡಿಯೋ ಲಾಂಗ್ ಆಗುತ್ತಂತ ನಾನು ಇದನ್ನು ಸ್ಕಿಪ್ ಮಾಡಿಬಿಟ್ಟೆ. ಟೇಸ್ಟಿಯಾಗಿರುತ್ತೆ ಇದು ದಮ್ ಬಿರಿಯಾನಿಗೆ, ಎಲ್ಲ ಬಿರಿಯಾನಿಗೂ ಈ ದಾಲ್ ಬಂದು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇವತ್ತಿನ ನಮ್ಮ ಲಂಚ್ ಬಂದು ಇದೆ ಎಗ್ ಬಿರಿಯಾನಿ ಬೇಳೆ ದಾಲ್ ಕರಿ. ಸೊ ಲಿಯಾ ಬಂದು ಸ್ಕೂಲ್ಗೆ ಹೋಗಿದ್ದಾಳೆ, ಇವತ್ತು ಕ್ರಿಸ್ಮಸ್ ಸೆಲೆಬ್ರೇಷನ್ ಆಗಿರೋದ್ರಿಂದ ಲಾಸ್ಟ್ ಡೇ ಫ್ರೈಡೇ. ಸೊ ಅವಳನ್ನು ಹೋಗಿ ಕ್ಲಾಸಿಂದ ಕರ್ಕೊಂಡು ಬಂದುಬಿಟ್ವಿ. ಅವ್ರ ಅಪ್ಪನಿಗೆ ಕೆಲವು ಡ್ರೆಸ್ಸೆಲ್ಲ ಅವಳೇ ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡಿದ್ಲು, ಅದನ್ನೆಲ್ಲ ಅವ್ರ ಅಪ್ಪನಿಗೆ ಅವಳು ಕೊಡ್ತಾ ಇದ್ದಾಳೆ. ಬಿಕಾಸ್ ನಾವು ಈ ಸತಿ ಡ್ರೆಸ್ ತಗೊಳ್ಳೋಕೆ ಕೂಡ ನಮಗೆ ಟೈಮ್ ಆಗಲಿಲ್ಲ, ಹಾಗೆ ನಾಳೆ 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 ಅಂದ್ಕೊಂಡು ಮರ್ತೇ ಬಿಟ್ವಿ. ಅದು ಇಲ್ಲದೆ ಸಡನ್ನಾಗಿ ವೆದರ್ ಚೇಂಜ್ ಆಗಿದ್ದರಿಂದ ನನಗೂ ಹುಷಾರಲ್ಲಿಲ್ಲ. ಸೊ ಸ್ವಲ್ಪ ರೆಸ್ಟಲ್ಲೇ ಇದ್ದೆ, ಯಾವುದೇ ರೀತಿ ಶಾಪಿಂಗ್ ಕೂಡ ನಾನು ಮಾಡ್ಕೊಂಡಿಲ್ಲ. ಅಲ್ಲಿ ಮನೆಗೆ ಹೋಗಿಬಿಟ್ಟು ಪಾಪುನ ಲಿಯನ ಅಲ್ಲಿ ನೋಡ್ಕೊಳಕ್ಕೆ ಬಿಟ್ಬಿಟ್ಟು ಅಲ್ಲಿ ಹೋಗೋಣ ಅಂದ್ಕೊಂಡ್ವಿ. ಬಟ್ ಆದರೆ ತುಂಬಾ ಹುಷಾರಿರಲಿಲ್ಲ, ನಾನು ಇಂಜೆಕ್ಷನ್ ಹಾಕಿಸ್ಕೊಂಡೆ ಮನೆಗೆ ಹೋಗಬೇಕಾಗಿತ್ತು. ಸೊ ಮಾನೇ ದಿನ ಬಂದು ನಾವು ಮನೆಗೆ ತಲುಪಿಬಿಟ್ವಿ. ಮನೆಗೆ ಹೋದ್ಮೇಲೆ ಕಾರ್ನವಲ್ಸಿಗೆ ಬಂದಿದ್ದರು, ಚರ್ಚಿಂದಲೇ ಬರ್ತಾರೆ, ಎಲ್ಲರ ಮನೆ ಮನೆಗೂ ಹೋಗ್ತಾರೆ. ಸೊ ಬಂದುಬಿಟ್ಟು ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿಕೊಂಡು ಅವರು ಹೋಗ್ತಾರೆ. ಒಂದಿನ ಮುಂಚೆನೇ ಬರ್ತಾರೆ, ಅವ್ರಿಗೋಸ್ಕರ ಅಮ್ಮ ಬಂದು ಚಿಕನ್ ಬಿರಿಯಾನಿ ಮಾಡಿದರು. ಬಟ್ ನೆಕ್ಸ್ಟ್ ಡೇ ಬಂದು ಕ್ರಿಸ್ಮಸ್ ದಿನ, ಅವತ್ತು ಮಟನ್ ಬಿರಿಯಾನಿ ಮಾಡೋಣ ಅಂತೇಳಿ ಒಂದಿನ ಮುಂಚೆಗೆ ಬಂದು ನೈಟ್ ಡಿನ್ನರ್ ಚಿಕನ್ ಬಿರಿಯಾನಿ ಮಾಡಿದರು. ಸೊ ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಈ ಸತಿ ಬಂದು ಒಂದಿನ ಮುಂಚೆನೇ ಈ ರೀತಿ ಸೆಲೆಬ್ರೇಷನ್ ಆಗಿದ್ದರಿಂದ ಫ್ರೆಂಡ್ಸ್ನೆಲ್ಲ ಬಂದು ಕ್ರಿಸ್ಮಸ್ ಡೇ ಬಂದು ಆಫ್ಟರ್ನೂನ್ ಲಂಚಿಗೆ ಕರೆದುಬಿಟ್ಟಿದ್ವಿ. ಯಾಕಂದರೆ ಫ್ರೆಂಡ್ಸೆಲ್ಲ ಸ್ವಲ್ಪ ಇವಾಗ ಅಲ್ಲಿಂದ ಮನೆಯಿಂದ ಸ್ವಲ್ಪ ದೂರೆಲ್ಲ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಕೆಲವರು ಬಂದಿದ್ದರು, ಕೆಲವರೆಲ್ಲ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರು ಮತ್ತೆ ಹೋಗೋದು ಲೇಟ್ ಆಗುತ್ತೆ ನೈಟ್ ಡಿನ್ನರ್ಗೆ ಅಂತ ಅಂದ್ಕೊಂಡು ಕ್ರಿಸ್ಮಸ್ ಡೇ ಮಾತ್ರ ನಾವು ಅಲ್ಲಿಂದ ಫ್ರೆಂಡ್ಸ್ನ ಕರ್ಕೊಂಡು ಬಂದುಬಿಟ್ವಿ. ಬಿಕಾಸ್ ನಾವು ಅಲ್ಲಿ ಮನೆ ತೊಗೋಬೇಕಾದ್ರೆ ಸುಮಾರು ನಮ್ಮ ಫ್ರೆಂಡ್ಸ್ ಎಲ್ಲ ಒಟ್ಟಿಗಿದ್ವಿ. ಆಮೇಲೆ ಅವ್ರಿಗೆ ಒಂದೊಂದು ಕಡೆ ಆಫೀಸ್ ಶಿಫ್ಟ್ ಆಗಿದ್ದರಿಂದ ಎಲ್ಲರೂ ಒಂದೊಂದು ಕಡೆ ಆಫೀಸ್ನ ಬೇರೆ ಅಲ್ಲಿ ಹೋಗಿ ಮನೆ ಮಾಡ್ಕೊಂಡೆ ಅದಾಯಿತು. ಬಟ್ ಆದರೆ ಯಾವುದಾದ್ರೂ ಈ ರೀತಿ ಸೆಲೆಬ್ರೇಷನ್ ಇದ್ದರೆ ಎಲ್ಲರೂ ಒಟ್ಟುಗೂರ್ತೀವಿ. ಸೊ ಇವತ್ತಿನ ದಿನ ಬಂದು ಒಂದು 35-40 ಮೆಂಬರ್ಸ್ಗೆ ಬಂದು ಲಂಚ್ ಡಿನ್ನರ್ ಬಂದು ರೆಡಿ ಮಾಡಿದ್ವಿ. ಬಟ್ ನೆಕ್ಸ್ಟ್ ಡೇ ಬಂದು ಕ್ರಿಸ್ಮಸ್ ಡೇ ಆಫ್ಟರ್ನೂನೇ ನಾವು ಲಂಚ್ನೆಲ್ಲ ರೆಡಿ ಮಾಡಿಬಿಟ್ಟು ಆವಾಗ ಒಂದು ಕೇಕ್ ಕಟ್ ಮಾಡಿಬಿಟ್ವಿ. ನೈಟಿಗೆ ಬರೀ ಮನೇಲಿರೋರ್ಗೆ ಮಾತ್ರ ನಾವು ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಬಿಕಾಸ್ ಈವ್ನಿಂಗ್ ಬಂದು ಚರ್ಚಿಗೆ ಹೋಗಬೇಕಾಗಿತ್ತು, ಮನೇಲಿರೋರು ಮಾತ್ರ ನಾವು ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಸೊ ತುಂಬಾ ಖುಷಿಯಾಗಿ ಈ ಸತಿ ಹೋಯಿತು. ನನಗೆ ತುಂಬಾ ಹುಷಾರಿರಲಿಲ್ಲ, ಆದರೂ ಒಂದು ಇಂಜೆಕ್ಷನ್ ಹಾಕಿಸ್ಕೊಂಡು ಹೋಗಿದ್ದೀನಿ, ಬಾಡಿ ಸೆಟ್ಟೇ ಆಗಲಿಲ್ಲ. ಬಟ್ ಇದೆಲ್ಲ ನೋಡಿ ಸ್ವಲ್ಪ ಖುಷಿಯಾಗಿ ಇಮ್ಯುನಿಟಿ ಸ್ವಲ್ಪ ಜಾಸ್ತಿ ಆದಂಗೆ ಅನ್ನಿಸ್ತಿತ್ತು. ಬಟ್ ಆದರೂ ನನಗೆ ತುಂಬ ಏನೋ ಗೊತ್ತಿಲ್ಲ, ಸಡನ್ನಾಗಿ ವೆದರ್ ಚೇಂಜು ಏನೋ ಗೊತ್ತಿಲ್ಲ, ತುಂಬ ಒಂದು 2-3 ವೀಕ್ಸ್ ಆಯಿತು ನನ್ನ ಬಾಡಿ ಸೆಟ್ ಆಗೋದಕ್ಕೆ. ಇವಾಗ ಕೂಡ ನಂದು ವಾಯ್ಸು ಇನ್ನೂ ಕರೆಕ್ಷನ್ ಆಗ್ತಾನೇ ಇದೆ. ಸೊ ಅದೊಂದು ಸ್ವಲ್ಪ ನಿಧಾನ ಆಗುತ್ತೆ. ನಮ್ಮ ಮನೆ ಬಂದು ತಮಿಳ್ನಾಡಲ್ಲಿರೋದು, ಅಂದರೆ
ನಮ್ಮ ಆನೇಕಲ್ ಮತ್ತೆ ಹೊಸೂರು ಬಾರ್ಡರ್ ಅಲ್ಲಿ ಮನೆ ಇರೋದು ವಿಲ್ಲಾ, ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ ನಾನು ವ್ಲಾಗ್ ನೋಡ್ತಾ ಇದ್ರೆ. ಸೊ ನಾವು ಬಂದು ಹೊಸೂರಲ್ಲಿ ಇರುವಂತ ಒಂದು ಚರ್ಚ್ ಗೆ ಹೋಗುವಂತದ್ದು. ಇವತ್ತು ಕ್ರಿಸ್ಮಸ್ ಆಗಿದ್ರಿಂದ ಈ ಚರ್ಚ್ ಅಲ್ಲಿ ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ಸೊ ಹಾಗಾಗಿ ಎಲ್ಲ ಫ್ಯಾಮಿಲಿನೂ ನಾವು ಕ್ರಿಸ್ಮಸ್ ದಿನ ಬಂದು ಈ ಚರ್ಚ್ ಈವ್ನಿಂಗ್ ಒಂದ್ಸತಿ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ ಅಂತ ಬಂದ್ಬಿಟ್ವಿ. ಯಾಕಂದ್ರೆ ಕ್ರಿಸ್ಮಸ್ ದಿನ ಬೆಳಗ್ಗೆಯಿಂದಾನೆ ನಾವು ಎಲ್ಲ ಫುಲ್ ಮಾಡಿಬಿಟ್ಟು ಮಧ್ಯಾಹ್ನ ನೆಂಟರೆಲ್ಲ ತುಂಬ ಜನ ಬಂದಿದ್ರು ಅವ್ರಿಗೆಲ್ಲ ಊಟ ಎಲ್ಲ ಹಾಕಿ ಅವ್ರಿಗೆಲ್ಲ ಕೇಕ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ಈವ್ನಿಂಗ್ ಬಂದು ಈ ರೀತಿ ನಾವು ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಬಂದಿದ್ದೆ. ತುಂಬ ಚೆನ್ನಾಗಿ ಸೆಟಪ್ ಮಾಡಿಟ್ಟಿದ್ದಾರೆ ಅಲ್ಲಿ ಬಂದು. ಇದೇ ಸ್ವಲ್ಪ ದೊಡ್ಡ ಚರ್ಚ್ ಹೊಸೂರಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ಹೊಸೂರಲ್ಲಿರೋರಾದರೆ ಹೋಗಿ ಒಂದ್ಸತಿ ನೋಡ್ಕೊಂಬನ್ನಿ, ತುಂಬ ಚೆನ್ನಾಗಿರುತ್ತೆ. ನೈಟ್ ಟೈಮ್ ಅಂದರೆ ತುಂಬ ನಿಮಗೆ ಲೈಟಿಂಗ್ಸ್ ಎಲ್ಲ ಇಟ್ಟು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾವು ಸ್ವಲ್ಪ ಈವ್ನಿಂಗ್ ಹೋಗಿದ್ರದ್ರಿಂದ ನಮಗೆ ಅಷ್ಟು ಲೈಟಿಂಗ್ಸ್ ಎಲ್ಲ ಸರಿಯಾಗಿ ಸಿಕ್ಕಿಲ್ಲ. ಬಿಕಾಸ್ ಆಲ್ರೆಡಿ ಎಲ್ರಿಗೂ ಒಂದು ಸ್ವಲ್ಪ ಕೋಲ್ಡು, ಮಗು ಮಕ್ಕಳೆಲ್ಲ ಇಟ್ಕೊಂಡು ಹೋಗಿರೋದ್ರಿಂದ ತುಂಬ ಏನಾದರೂ ಕೋಲ್ಡ್ ಆಗಿಬಿಟ್ರೆ ಅಂತ ಹೇಳಿ ಸ್ವಲ್ಪ ಈವ್ನಿಂಗ್ ಟೈಮಲ್ಲೇ ನಾವು ಹೋಗ್ಬಿಟ್ಟು ಬಂದ್ವಿ. ಸೂಪರಾಗಿರುವಂಥ ಎಲ್ಲ ಅರೇಂಜ್ಮೆಂಟ್ಸು ಮಾಡಿದರು. ಜೀಸಸ್ ಯಾವ ರೀತಿ ಹುಟ್ಟಿರೋವಂಥ ಒಂದು ಸೆಟಪ್ನೆಲ್ಲ ಚೆನ್ನಾಗಿ ಮಾಡಿ ಅವರೇ ಅಲ್ಲಿ ಫುಲ್ ಎಲ್ಲ ಫುಲ್ಲಾಗಿ ವಿಸಿಟರ್ಸ್ಗೆ ಹಾಕಿ ಇಟ್ಬಿಟ್ಟಿದ್ರು. ಸೊ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಚರ್ಚ್ ನೋಡಿ, ತುಂಬ ಚೆನ್ನಾಗಿರುತ್ತೆ ಚರ್ಚು. ಇದು ಬಂದು ಎಂಟ್ರೆನ್ಸು, ಇಲ್ಲೂ ಅಷ್ಟೇ ಚರ್ಚ್ ಸೈಡಲ್ಲೂ ಅಷ್ಟೇ ಡೆಕೋರೇಷನ್ ತುಂಬ ಹೆವಿಯಾಗಿಲ್ಲ ಅಂದರೂ ತುಂಬ ಮಿನಿಮಲ್ ಆಗಿ ತುಂಬ ಡೀಸೆಂಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಒಂದು ಈ ಚರ್ಚ್ ಒಳಗಡೆ ಒಂದು ಸೈಡಲ್ಲಿ ಈ ರೀತಿ ಒಂದು ಮತ್ತೆ ಸೆಟಪ್ ವಿತ್ ಲೈಟಿಂಗ್ಸ್ ಸಮೇತ ಸೆಟಪ್ ಮಾಡಿಟ್ಟಿದ್ದಾರೆ. ಸೊ ಇದೆಲ್ಲ ಚರ್ಚ್ ಅವರೇ ಮಾಡಿ ನಮಗೆಲ್ಲ ವಿಸಿಟರ್ಸ್ಗೆ ಅಲೋವ್ ಮಾಡ್ತಾರೆ ನೋಡೋದಕ್ಕೆ. ತುಂಬಾ ಅವ್ರು ಬಂದು ಇದನ್ನು ಒಂದು ಮಂತಿಂದನೇ ಪ್ಲ್ಯಾನ್ ಮಾಡಿಬಿಟ್ಟು ನೀಟಾಗಿ ಅದನ್ನು ಕರೆಕ್ಟ್ ಟೈಮಿಗೆ ಎಕ್ಸಿಕ್ಯೂಟ್ ಮಾಡ್ತಾರೆ. ಬಟ್ ಮಕ್ಕಳಿಗೆ ನಮಗೆ ಎಲ್ಲರಿಗೂ ಅದು ಒಂದು ವರ್ಷಕ್ಕೆ ಒಂದು ಸತಿ ಈ ರೀತಿ ನೋಡೋದ್ರಿಂದ ತುಂಬಾ ಖುಷಿ ಕೂಡ ಆಗುತ್ತೆ. ಸೊ ಹಾಗೆ ನಾವು ಫ್ಯಾಮಿಲಿ ಜೊತೆ ಬರಬೇಕಾದ್ರೇ ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ತಲೆ ಕುತ್ಕೊಂಡಿದ್ವಿ. ಬಟ್ ಆದರೆ ತುಂಬ ಗಾಳಿ ಮತ್ತು ಕೋಲ್ಡ್ ಅಂತೂ ಹೆವಿ ಕೋಲ್ಡ್ ಥರನೇ ಇತ್ತು, ತುಂಬಾ ಚಳಿ ಆಗ್ತಾ ಇತ್ತು. ಸೊ ಹಾಗಾಗಿ ಮನೆಗೆ ಹೊರಟು ಬಿಡೋಣ ಅಂತ ಮನೆಗೆ ಹೋಗಿಬಿಟ್ಟು ಕೇಕ್ ಕಟ್ ಮಾಡಿಬಿಟ್ವಿ. ಬಿಕಾಸ್ ಕೇಕ್ ತೊಗೊಂಡು ಹೋದಾಗಲೇ ಹೋಗಬೇಕಾದ್ರೇ ಕೆಲವು ಕೇಕ್ ತೊಗೊಂಡೋಗ್ಬಿಟ್ವಿ. ಫ್ರೆಂಡ್ಸ್ದೆಲ್ಲ ಆಫ್ಟರ್ನೂನ್ ಒಂದ್ಸತಿ ಕಟ್ ಮಾಡಿಬಿಟ್ವಿ. ಮತ್ತೆ ಇನ್ನು ಫ್ರೆಂಡ್ಸು ಡಿನ್ನರ್ಗೆ ಬರ್ತಾರೆ. ಸೊ ಅವರೆಲ್ಲ ಫುಲ್ಲು ರಸ್ಟಿಂಗಲ್ಲಿದ್ದರು, ನಾವು ಹೊರಗಡೆ ಹೋಗಿ ಬರೋಷ್ಟೊಳಗೆ ಅವ್ರು ರಸ್ಟ್ ತಗೊಳ್ತಾ ಇದ್ರು. ಸೊ ಸರಿ, ಮಕ್ಕಳ ಜೊತೆ ಒಂದು ಕೇಕ್ ಕಟ್ ಮಾಡೋಣ ಅಂತ ಮನೆಯವರು ನಾವು ಫ್ಯಾಮಿಲಿ ಮಾತ್ರ ಸೇರಿಕೊಂಡು ಕೇಕ್ ಕಟ್ ಮಾಡಿಬಿಟ್ಟು ಕೇಕ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ವಿ. ಸೊ ಕ್ರಿಸ್ಮಸ್ ಅಂದ್ರೇ ಕೇಕ್ ಅಲ್ವಾ. ಸೊ ಕೇಕ್ ಬಂದು ನೋಡಿಬಿಟ್ಟು ನನಗೆ ಯಾವತ್ತೂ ಕೇಕ್ ಟೆಂಪ್ಟ್ ಆಗಲ್ಲ, ಅದೇನಂತ ಗೊತ್ತಿಲ್ಲ. ಈ ಸತಿ ಕೇಕ್ ಬಂದು ನೋಡಿದ ತಕ್ಷಣ ಟೆಂಪ್ಟ್ ಆಗಿಬಿಡ್ತು. ಅದು ಬಂದು ಡಿಫ್ರೆಂಟ್ ಡಿಫ್ರೆಂಟ್ ಕೇಕ್ ಇತ್ತಲ್ವ, ಸ್ವಲ್ಪ ಅದು ಟೇಸ್ಟ್ ಮಾಡೋಣ ಅಂತ ಒಂದು ಎರಡು ಬಾಯಿ ಕೇಕ್ ತಿಂದ್ಬಿಟ್ಟೆ. ಸೊ ಆವಾಗಷ್ಟೇ ಇಂಜೆಕ್ಷನ್ ಎಲ್ಲ ಹಾಕಿಸ್ಕೊಂಡೋಗಿ ಸ್ವಲ್ಪ ಪರವಾಗಿರಲಿಲ್ಲ, ಮತ್ತೆ ಗಂಟಲೆಲ್ಲ ಕಟ್ಕೊಂಡ್ಬಿಡ್ತು, ಮತ್ತೆ ಹೆವಿ ಆಗಿಬಿಡ್ತು, ಹುಷಾರು ಮತ್ತೆ ತಪ್ಪೋಗೋಯಿತು. ಮತ್ತೆ ಅಲ್ಲೋಗೂ ಇನ್ನೊಂದು ಇಂಜೆಕ್ಷನ್ ಹಾಕಿಸ್ಕೊಂಡು ಟ್ಯಾಬ್ಲೆಟ್ಸ್ ತೊಗೊಂಡೆ. ಸೊ ಏನೋ ತುಂಬ ಬಾಡಿಗೆ ಬಂದು ನಮಗೇನಾದರೂ ಒಂದು ಸ್ವಲ್ಪ ಬಾಡಿಗೆ ಏನಾದರೂ ಆದರೆ ಕಂಪ್ಲೀಟ್ ರೆಸ್ಟ್ ಕೊಟ್ಬಿಡ್ಬೇಕು ಆಸೆಪಟ್ಟು. ನಾನು ಕೇಕೇ ಇಷ್ಟಪಡಲ್ಲ, ಬಟ್ ಆ ಕೇಕ್ ನೋಡಿದ ತಕ್ಷಣ ಒಂದು ಬಾಯಿ ತಿಂದ್ಬಿಟ್ಟೆ. ಆದರೆ ಖಂಡಿತವಾಗ್ಲೂ ಅದು ಎಷ್ಟು ಬಾಡಿಗೆ ಎಫೆಕ್ಟ್ ಆಯ್ತಂದರೆ ಒಂದು 3 ಡೇಸ್ ತುಂಬಾ ಒಂಥರ ಚಳಿ ಜ್ವರ ಬಂದಂಗೆ ಆಗೋಯ್ತು ಆ ಕೇಕು. ಆ ರೀತಿ ನನಗೆ ಜ್ವರ ಬಂದಂಗೆ ಆಗೋಯ್ತು. ಬಟ್ ಅಲ್ಲೇ ಮನೆ ಹತ್ರನೇ ಅಮ್ಮ ಕರ್ಕೊಂಡೋಗಿ ಇಂಜೆಕ್ಷನ್ ಹಾಕಿಸ್ಕೊಂಡು, ಇಂಜೆಕ್ಷನ್ ಹಾಕಿದ್ರೇ ಅದು ಒಂದು ಸ್ವಲ್ಪ ಏನೋ ಆ ಫ್ಲೂ ಎಲ್ಲ ಇಳಿಯುತ್ತೇನೋ ಗೊತ್ತಿಲ್ಲ. ಸ್ವಲ್ಪ ಮನೆಯಲ್ಲೇ ಒಂದು 10 ದಿನ ಚೆನ್ನಾಗಿ ರೆಸ್ಟ್ ತಗೊಂಡು ಮತ್ತೆ ಮನೆಗೆ ವಾಪಸ್ ಬಂದಿದ್ದಾಯಿತು. ಸೊ ಕ್ರಿಸ್ಮಸ್ಸು ಚೆನ್ನಾಗೇ ಈ ಸತಿ ನಡೀತು. ಬಿಕಾಸ್ ನಮ್ಮ ಮನೆಯಲ್ಲಿ ಇರೋವಂಥ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ, ನನ್ನ ತಂಗಿಯ ಭಾವ ಎಲ್ಲ ನಾವು ಯಾವತ್ತೂ ಈ ಥರ ಒಟ್ಟಿಗೆ ಸೇರೋಕ್ಕೆ ಆಗಲ್ಲ. ಸೊ ಅವರು ಬ್ಯುಸಿ ಇದ್ದರೆ ಅವ್ರ ಮನೇಲಿ ಇರ್ತಾರೆ, ಇಲ್ಲ ನಮ್ಮ ಮನೇಲಿ ನಾವು ಸೆಲೆಬ್ರೇಷನ್ ಮಾಡ್ಕೊತೀವಿ. ಬಟ್ ಈ ಸತಿ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ನಾವು ಮಾಡಿದ್ದು ತುಂಬಾ ಖುಷಿಯಾಗಿರುವಂಥ ಒಂದು ವಿಷಯ. ಎಲ್ಲರೂ ಎಲ್ಲೆಲ್ಲಿದ್ರೂ ಅಟ್ಲೀಸ್ಟ್ ವರ್ಷಕ್ಕೊಂದ್ಸತಿ ಒಳ್ಳೆ ದಿನದಲ್ಲಿ ಫ್ಯಾಮಿಲಿ ಜೊತೆ ಇದ್ದು ಸ್ಪೆಂಡ್ ಮಾಡೋದು ತುಂಬಾ ಒಂದು ಖುಷಿಯಾಗಿರುವಂಥ ವಿಷಯ. ಸೊ ಎಲ್ಲರೂ ಅಷ್ಟೇ, ಈ ವರ್ಷದಲ್ಲಿ ಯಾರನ್ನು ನೋಯಿಸಬೇಡಿ. ಯಾರಿಗೂ ಒಳ್ಳೇದಾಗಲಿಲ್ಲ ಅಂದರೂ ಪರವಾಗಿಲ್ಲ, ಒಳ್ಳೇದು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟದ್ದಂತೂ ಬಯಸಕ್ಕೆ ಹೋಗಬೇಡಿ. ನಿಮ್ಮ ಕೆಲಸನ ನೋಡ್ಕೊಂಡು ನೀವು ಹೋಗಿ. ಸೊ ದೇವರು ಖಂಡಿತವಾಗ್ಲೂ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾನೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.